ತುಂಬಾ ದಿನದ ನಂತರ ಮತ್ತೆ ವೀಡಿಯೋ ಹಾಕ್ತಾ ಇದ್ದೇನೆ. ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿದೆ ಹಾಗೆ ಸೇಮ್ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಪ್ಲಾನ್ ಅಲ್ಲಿ ಮಾಡುದು. ಬಟ್ ನನಗೆ ನನ್ನ ಕೆಲಸದ ಒತ್ತಡದಿಂದ ನನಗೆ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆದ್ರೂ ನೆನಪು ಮಾಡಿ ಒಂದು ಒಳ್ಳೆ ಒಳ್ಳೆ ಕಂಟೆಂಟಿನೊಟ್ಟಿಗೆ ನಾನು ವೀಡಿಯೋ ಮಾಡ್ತೇನೆ. ಯಾಕಂದ್ರೆ ನಾನು ಹಾಗೆಂತ ಮನೆಯಲ್ಲೇ ಇರ್ಲಿಲ್ಲ, ಹೊರಗಡೆನೆ ಜಾಸ್ತಿ ಇದ್ದೆ. ನೀವು ಟೈಟಲ್ ನೋಡಿ ಅಂದಾಜು ಮಾಡಿರ್ಬೋದು ಈಗ ನಾನು ಯಾಕೆ ಇವತ್ತು ಈ ಕಂಟೆಂಟಿನೊಟ್ಟಿಗೆ ಬಂದಿದ್ದೇನೆ ಅಂತೇಳಿ. ನಾನು ಜೂನ್ 10ಕ್ಕೆ ನನ್ನ ವೇಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಈಗ ಅಕ್ಟೋಬರಲ್ಲಿ ಆಲ್ಮೋಸ್ಟ್ ನಾನು 9 ಕೆಜಿ ಡೌನ್ ಆಗಿದ್ದೇನೆ. ಸೊ ಆಗಲಿಲ್ಲ, ಇನ್ನು ಕೂಡ ನಂದು ಒಂದಿಷ್ಟು ನಾನು ಡೌನ್ ಆಗಬೇಕು ಅಂತ ಹೇಳಿ ಪ್ಲ್ಯಾನಲ್ಲಿ ಇದ್ದೇನೆ. ಬಟ್ ಆಗ್ತದ ಇಲ್ವ ಅಂತ ಗೊತ್ತಿಲ್ಲ. ಯಾಕಂದರೆ ವೇಟ್ ಲಾಸ್ ಅನ್ನುವಂಥದ್ದು ಒಂದು ಜರ್ನಿ ಉಂಟಲ್ಲ, ಅದು ಒಂದು ಸಾಧನೆ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳಿ ಕಷ್ಟ ಇಲ್ಲ, ನಮ್ಮ ಮನಸ್ಸಿಗೆ ನಾವು ತಗೊಳ್ಬೇಕು ಅದು ಕಷ್ಟ ಸುಲಭ ಅಂತ ಹೇಳಿ. ಕಷ್ಟ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಸೊ ನನ್ನ ವಾಟ್ಸಪ್ಪಲ್ಲಿ ಕೆಲವೊಮ್ಮೆ ಸ್ಟೇಟಸ್ ಎಲ್ಲ ಹಾಕುವಾಗ ಕೆಲವರೆಲ್ಲ ನನಗೆ ಮೆಸೇಜ್ ಮಾಡಿದ್ರು, ನೀವು ವೇಟ್ ಲಾಸ್ ಇಷ್ಟು ಸುಲಭವಾಗಿ ಹೇಗೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ನಾನು ಹಾಕ್ತೇನೆ ಅಂತ ಹೇಳ್ತಾನೆ ಬಂದೆ, ಬಟ್ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ನಾನು ಏನು ಡಯಟ್ ಮಾಡಿದ್ದೇನೆ, ನಂದು ಏನು ಡಯಟ್ ಪ್ಲ್ಯಾನು, ಅದರ ಬಗ್ಗೆ ನಾನು ಇವತ್ತು ಹೇಳ್ತಾ ಇಲ್ಲ. ಇವತ್ತು ಒಂದು ಚಿಕ್ಕದಾಗಿ ನಾನು ವೇಟ್ ಲಾಸಲ್ಲಿ ಇದ್ದೇನೆ, ನಾನು ಹೀಗಿಷ್ಟು ಸ್ಲಿಮ್ ಆಗಿದ್ದೇನೆ ಅಂತ ಹೇಳಿ ಮಾತ್ರ ನಾನು ನಿಮಗೆ ಇವತ್ತೊಂದು ವಿಡಿಯೋ ಚಿಕ್ಕದಾಗಿ ಒಂದು ಹಾಕ್ತಾ ಇದ್ದೇನೆ ಅಷ್ಟೇ. ಖಂಡಿತವಾಗಿಯೂ ನಾನು ನನ್ನ ಡಯಟ್ ಪ್ಲ್ಯಾನು, ನಾನು ಯಾವ ರೀತಿ ಡಯಟ್ ಮಾಡಿರುವಂಥದ್ದು, ಅದು ಎಲ್ಲವನ್ನು ನಿಮಗೆ ನಾನು ವಿಡಿಯೋದ ಮೂಲಕನೇ ಹೇಳ್ತೇನೆ. ನೋಡಿ, ನಾನು ಟ್ರಾವೆಲಿಂಗಲ್ಲೇ ಇದ್ದೆ ಆಲ್ಮೋಸ್ಟ್, ನಾನು ನನ್ನ ಕೆಲಸಕ್ಕೆ ಬೇಕಾಗಿ ಹೊರಗಡೆ ಟ್ರಾವೆಲಿಂಗಲ್ಲೇ ಇದ್ದೆ. ಆದರೂ ಕೂಡ ನನ್ನ ವೇಟ್ ಏನು ಗೈನ್ ಮಾಡಲಿಕ್ಕೆ ನಾನು ಬಿಡಲಿಲ್ಲ. ಸುಮಾರು ಕಡೆ ಹೋಗಿದ್ದೇನೆ, ಒಂದೆರಡು ಮೂರು ದಿವಸ ಮನೆ ಬಿಟ್ಟು ಇದ್ದೆ. ಆವಾಗ ಕೂಡ ನನ್ನ ಡಯಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದ ರೀತಿಯಲ್ಲಿ ನಾನು ತಗೊಂಡು ಹೋದೆ. ಸೊ ನಾನು ಹೋಗ್ತಾ ಇರುವಾಗ ಕೂಡ ಡಯಟ್ ಮಾಡೋರು ಮನೆಯಲ್ಲಿದ್ದರೆ ಮಾತ್ರ ಡಯಟ್ ಮಾಡೋದು, ಹೊರಗಡೆ ಹೋದರೆ ಎಲ್ಲ ಹಾಳಾಗ್ತದೆ, ಆ ರೀತಿಯಾಗಿ ಏನೂ ಆಗೋದಿಲ್ಲ, ನಮ್ಮ ಮನಸ್ಸು ಕಂಟ್ರೋಲಲ್ಲಿ ಇರಬೇಕಷ್ಟೇ. ಸೊ ಅದು ಕೂಡ ನಿಮಗೆ ನಾನು ಹೇಳ್ತೇನೆ ಹೇಗೆ ಅಂತೇಳಿ, ಹೊರಗಡೆ ಹೋದರೆ ಯಾವ ರೀತಿ ಇರಬೇಕು, ನೆಂಟರ ಮನೆಗೆ ಹೋದರೆ ಯಾವ ರೀತಿ ಇರಬೇಕು ಅಂತ. ಈ ನನ್ನ ಡಯಟ್ ಪ್ಲ್ಯಾನಲ್ಲಿ ಹೊಟ್ಟೆಯನ್ನು ಕಟ್ಟಿ ಅಂದರೆ ತಿನ್ನದೆ ಹೆದರ್ತಾರೆ ಕೆಲವು ಜನ, ಏನು ತಿನ್ನದೆ ಡಯಟ್ ಮಾಡದೆ ಡಯಟ್ ಮಾಡಿಕೊಂಡು ನನಗೆ ಕಷ್ಟ ಆಗ್ತದೆ, ಎಲ್ಲ ತಿನ್ನುವುದನ್ನೆಲ್ಲ ಬಿಡಬೇಕಲ್ಲ ಅಂತ ಹೇಳಿ. ಖಂಡಿತವಾಗಿಯೂ ಅಲ್ಲ, ಅದು ಒಂದು ನಾನು ನಿಮಗೆ ಹೇಳ್ತೇನೆ. ನಾನು ತಿನ್ನೋದ್ರಲ್ಲಿ ಕಡಿಮೆ ಮಾಡಲಿಲ್ಲ, ಹೊಟ್ಟೆ ಫುಲ್ ತಿಂತಾನೆ ಇದ್ದೆ, ಅದರ ಮೇಲೆ ನಾನು ಮಾಡಿರುವಂಥ ಡಯಟ್. ಸೊ ಕೆಲವರಿಗೆ ಇಷ್ಟ ಆಗ್ಬೋದು ಇದು, ಎಲ್ಲವನ್ನು ಬಿಟ್ಟು ನಾನು ಜ್ಯೂಸ್ ಮಾತ್ರ ಕುಡ್ಕೊಂಡು ಫ್ರೂಟ್ಸ್ ಮಾತ್ರ ತಿಂದ್ಕೊಂಡು ಅನ್ನ ಎಲ್ಲ ಬಿಟ್ಟುಕೊಂಡು ಆ ರೀತಿ ಮಾಡಿದ ಡಯಟ್ ಅಲ್ವೇ ಅಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ತೇನೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ, ನನಗೆ ಇಂಟ್ರೆಸ್ಟ್ ಉಂಟು ನೀವು ಯಾವ ರೀತಿ ಮಾಡಿದ್ರಿ ನಾನು ಮಾಡ್ತೇನೆ ಹಾಗೆ ಹೇಳಿದರೆ ನನಗೆ ವಿಡಿಯೋ ಮಾಡುವ ಅಂತ ಅನಿಸ್ತದೆ. ಇಲ್ಲಾಂದರೆ ನನಗೂ ಅದು ಬೋರ್ ಆಗ್ತದೆ ವಿಡಿಯೋ ಮಾಡಲಿಕ್ಕೆ. ಸೊ ನೀವು ಹಾಕಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅಂತೇಳಿ, ನಾನು ಅದನ್ನೆಲ್ಲ ಡೀಟೇಲ್ ಆಗಿ ಕೊಡ್ತೇನೆ. ಯಾಕಂದರೆ ಏಜ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ನಾವು ವೇಟ್ ಲಾಸ್ ಮಾಡಿಕೊಂಡ್ರೆ ಖಂಡಿತವಾಗಿ ಹೆಲ್ತಿಗೆ ಒಳ್ಳೆಯದು. ಅದರ ಬಗ್ಗೆ ಪೂರ್ಣವಾದ ಏನು ನನಗೆ ನಾನೇನು ಮಾಡಿಕೊಂಡಿದ್ದೇನೆ ಅದನ್ನೆಲ್ಲ ನಿಮಗೆ ನಾನು ಖಂಡಿತವಾಗಿ ಹೇಳ್ತೇನೆ. ಸೊ ಹೀಗೆ ನಾನು ಈಗ ಮೂರ್ನಾಲ್ಕು ತಿಂಗಳು ಇದರಲ್ಲಿ ನಾನು 9 ಕೆಜಿ ಡೌನ್ ಆಗಿದ್ದೇನೆ. ಹಾಗೆ ನನಗೊಂದು ಟೋಟಲ್ 15 ಕೆಜಿ ಡೌನ್ ಆಗಬೇಕು ಅಂತ ಆಸೆ ಉಂಟು, ನೋಡಬೇಕು. ಸೊ ಇದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ಕಂಪ್ಲೀಟಾಗಿ ನಾನು ಅವಾಯ್ಡ್ ಮಾಡಿರುವಂಥದ್ದು ಸ್ವೀಟ್ ಮತ್ತು ಸಕ್ಕರೆ ಉಂಟಲ್ಲ, ಶುಗರ್ ಮತ್ತು ಆಯಿಲ್ ಫುಡ್. ಹಾಗೆ ಅಂತೇಳಿ ನೀವೇನು ಭಯ ಪಡಬೇಡಿ, ನಿಮ್ಮ ಟಾರ್ಗೆಟ್ ಏನು ರೀಚ್ ಆಗಿದ್ರಿ, ನಿಮ್ಗೆ ಇಷ್ಟು ಸ್ಲಿಮ್ ಸಾಕು ಅಂತ ಹೇಳಿ ಆಗುವಾಗ ವಾರದಲ್ಲಿ ಒಂದು ಸಲ ನೀವು ನಿಮಗೆ ಬೇಕಾದ ಸ್ವೀಟ್ ತಿನ್ನಿ, ನಿಮಗೆ ಬೇಕಾದ ಆಯಿಲ್ ಫುಡ್ ತಿನ್ನಿ, ಹಾಗೆ ಅಂತೇಳಿ ಇಷ್ಟಿಷ್ಟು ತಿನ್ನೋದಂತಲ್ಲ, ಸ್ವಲ್ಪ ಸ್ವಲ್ಪ ಆಸೆ ನಮಗೆ ಏನು ತಿನ್ನಬೇಕು ಅಂತ ಇದೆ, ವಾರದಲ್ಲಿ ಒಂದು ದಿವಸ ಅದನ್ನೆಲ್ಲ ಇಟ್ಕೊಂಡು ತಿಂದು ನಮ್ಮ ಆಸೆಯನ್ನು ನೆರವೇರಿಸ್ಕೊಡ್ಬೋದು. ಸೊ ಎಲ್ಲ ಬಿಟ್ಟು ನಾನು ಇದಾಗ್ತೇನೆ, ಫುಡ್ ಕಂಟ್ರೋಲ್ ಮಾಡಬೇಕಲ್ಲ, ಹಾಗಲ್ಲ ಹೀಗಲ್ಲ ಅಂತೇಳಿ ತುಂಬ ಜನ ಹೇಳುವವರು ಇದ್ದಾರೆ, ನಾನು ಕೇಳಿದ್ದೇನೆ ಅದನ್ನು. ನನಗೆ ಕಷ್ಟ ಆಗ್ತದೆ, ಇಂಥ ಒಂದು ಆಸೆ ಪಟ್ಟದ್ದನ್ನು ತಿನ್ನಲಿಕ್ಕಾಗೋದಿಲ್ಲಲ್ಲ ಅಂತ. ಹಾಗೆ ಏನೂ ಇಲ್ಲ, ನಮಗೆ ಆಸೆ ಪಟ್ಟದ್ದನ್ನು ಖಂಡಿತವಾಗಿ ತಿನ್ಬೋದು. ನಮ್ಮ ಟಾರ್ಗೆಟ್ ರೀಚ್ ಆದ ಮೇಲೆ ವಾರದಲ್ಲಿ ಒಂದು ಸಲ, ಒಂದು ವೀಕೆಂಡ್ ಎಲ್ಲರೂ ಸಂಡೇ ಇಟ್ಕೊಳ್ತಾರೆ. ಸೊ ಸಂಡೇ ನಿಮಗೆ ಇಷ್ಟವಾದ ಫುಡ್ಡು ಆಯಿಲ್ ಇರ್ಬೋದು ಅಥವಾ ಸ್ವೀಟ್ ಇರ್ಬೋದು, ಒಂದು ಸ್ವಲ್ಪ ಸ್ವಲ್ಪ ತಿನ್ನಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ವಾಕಿಂಗ್, ಯೋಗ ಅಥವಾ ಎಕ್ಸರ್ಸೈಸ್ ಏನಿದೆ ನೀವು ಮಾಡ್ಕೊಡ್ತೀನಿ. ನಿಮಗೆ ಏನು ಬೇಕು ಅದನ್ನಂತೂ ಖಂಡಿತವಾಗಿ ಮಾಡಲೇಬೇಕು. ಅಷ್ಟು ಮಾಡಿದರೆ ವೇಟ್ ಲಾಸ್ ಜರ್ನಿ ಕಷ್ಟ ಅಲ್ಲ,
ಸುಲಭ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆದಿರ್ತದೆ. ಇವತ್ತಿನ ವಿಡಿಯೋ ಇಷ್ಟರಲ್ಲಿ ನಾನು ನಿಲ್ಲಿಸ್ತಾ ಇದ್ದೇನೆ. ಮುಂದೆ ನಾನು ಫುಡ್ ಯಾವ ರೀತಿ ತಕ್ಕೊಳ್ಳೋದು, ಟ್ರಾವೆಲ್ ಮಾಡುವಾಗ ಯಾವ ರೀತಿ, ಬೆಳಿಗ್ಗೆ ಏನು, ಸಂಜೆ ಏನು, ಮಧ್ಯಾಹ್ನ ಏನು, ಅದನ್ನೆಲ್ಲ ಡೀಟೇಲ್ ಆಗಿ ಕೊಡ್ತೇನೆ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿಯಿರಿ, ಕೊನೆಗೊಳಿಯೋದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿ ತನಕ ಬಾಯ್.